ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾ ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಮೂವತ್ತೈದು ಈ ಭಾವನೆಗಳು ಶ್ರೇಷ್ಠ ಸಂಸತ್ತಿನಲ್ಲಿ ಪ್ರತಿಧ್ವನಿಯನ್ನು ಕಂಡುಕೊಂಡಿದ್ದರೆ ಆದರೆ ಹಾಗೆ ಅವರು ಮಾಡಲಿಲ್ಲ ಮತ್ತೊಂದೆಡೆ ಇದು ಹತ್ತೊಂಬತ್ತನೇ ಶತಮಾನದ ಅದ್ಭುತ ಧಾರ್ಮಿಕ ಪ್ರಗತಿ ಎಂಬ ಮಹಾ ಹೆಗ್ಗಳಿಕೆಯಿಂದ ನಿರೂಪಿಸಲ್ಪಟ್ಟಿದೆ ಮತ್ತು ಕೌಂಬರ್ನ್ ಸ್ಟಾರ್ಫ್ರವರ ಮೊದಲ ಅನಿಸಿಕೆ ಇದು ಕ್ರಿಶ್ಚಿಯನ್ ತತ್ವಗಳು ಮತ್ತು ಸಿದ್ಧಾಂತದ ದಿಟ್ಟರಾಜಿ ಎಂದರ್ಥ ಇದು ಸರಿಯಾದದ್ದು ಎಂದು ಸಂಸತ್ತಿನ ನಂತರದ ಅಧಿವೇಶನಗಳು ಸಾಬೀತುಪಡಿಸಿದವು ಮುಂದಿನ ಶೀರ್ಷಿಕೆ ಕ್ಯಾಥೊಲಿಕ್ ಧರ್ಮದವರ ಅನ್ಯ ಜನಾಂಗಗಳ ಧರ್ಮ ಮತ್ತು ಪ್ರೊಟೆಸ್ಟೆಂಟ್ ಕ್ರೈಸ್ತ ಧರ್ಮದ ವ್ಯತಿರಿಕ್ತ ವರ್ತನೆಗಳು ಕ್ಯಾಥೊಲಿಕ್ ಮತ್ತು ವಿವಿಧ ಅನ್ಯ ಧರ್ಮಗಳ ಆತ್ಮವಿಶ್ವಾಸ ಮತ್ತು ದೃಢವಾದ ಮನೋಭಾವವು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಧರ್ಮದ ಸಂದೇಹವಾದದೊಂದಿಗೆ ಗಮನಾರ್ಹವಾದ ವ್ಯತಿರಿಕ್ತಗಳಿವೆ ಅವರ ಪವಿತ್ರ ಪುಸ್ತಕಗಳ ಅಧಿಕೃತ ಪಾರುಪತ್ಯದ ವಿರುದ್ಧ ಅವರಲ್ಲಿ ಅಂದರೆ ಅನ್ಯ ಧರ್ಮದವರಲ್ಲಿ ಯಾರೊಬ್ಬರೂ ಒಂದು ಮಾತನ್ನೂ ಹೇಳಲಿಲ್ಲ ಅವರು ತಮ್ಮ ಧರ್ಮಗಳನ್ನು ಹೊಗಳಿದರು ಮತ್ತು ಶ್ಲಾಘಿಸಿದರು ಆದರೆ ಅವರು ಅಂದರೆ ಕ್ಯಾಥೊಲಿಕ್ ಪ್ರೊಟೆಸ್ಟೆಂಟ್ ಕ್ರೈಸ್ತ ಧರ್ಮದ ವಿರುದ್ಧ ಮತ್ತು ಬೈಬಲ್ ವಿರುದ್ಧ ಸಂದೇಹಾಸ್ಪದವಾಗಿ ಮತ್ತು ನಂಬಿಕೆ ಇಲ್ಲದ ಪ್ರವಚನಗಳನ್ನು ಆಶ್ಚರ್ಯದಿಂದ ಕೇಳಿದರು ಇದಕ್ಕಾಗಿ ಅನ್ಯ ಜನರೂ ಸಹ ಗೌರವ ತೋರಿಸಿದರು ಕ್ರಿಶ್ಚಿಯನ್ನರಲ್ಲಿ ಈ ಸ್ಥಿತಿಯ ಬಗ್ಗೆ ತಿಳುಕೊಂಡ ವಿದೇಶಿಯರು ಆಶ್ಚರ್ಯದ ಪುರಾವೆಯಾಗಿ ಅವರ ಹಿಂದಿರುಗುವಿಕೆಯನ್ನು ಸ್ವಾಗತಿಸಲು ಮತ್ತು ಅವರ ವರದಿಯನ್ನು ಕೇಳಲು ಯಕೋಹಾಮಾದಲ್ಲಿ ನಡೆದ ಮಹಾಸಭೆಯಲ್ಲಿ ಜಪಾನಿನ ಪ್ರತಿನಿಧಿಗಳಲ್ಲಿ ಒಬ್ಬರು ಪ್ರಕಟಿಸಿದ ವಿಳಾಸದಿಂದ ನಾವು ಈ ಕೆಳಗಿನವುಗಳನ್ನು ಉಲ್ಲೇಖಿಸುತ್ತೇವೆ ಸ್ಪೀಕರ್ ಹೇಳಿದರು ನಾವು ಧರ್ಮಗಳ ಸಂಸತ್ತಿಗೆ ಹಾಜರಾಗಲು ಆಹ್ವಾನವನ್ನು ಸ್ವೀಕರಿಸಿದಾಗ ನಮ್ಮ ಭೌತ ಸಂಘಟನೆಯು ನಮ್ಮನ್ನು ದೇಹದ ಪ್ರತಿನಿಧಿಗಳಾಗಿ ಕಳುಹಿಸಲಿಲ್ಲ ಹೆಚ್ಚಿನವರು ನಮ್ಮನ್ನು ಅಲ್ಲಿಗೆ ಕರೆದೊಯ್ದು ನಂತರ ನಮ್ಮನ್ನು ಹಿಡಿದಿಟ್ಟುಕೊಳ್ಳುವುದು ಕ್ರೈಸ್ತರ ಒಂದು ಚಾಣಾಕ್ಷ ನಡೆ ಎಂದು ನಂಬಿದ್ದರು ನಮ್ಮನ್ನು ಅಪಹಾಸ್ಯ ಮಾಡಲು ಅಥವಾ ಮತಾಂತರಗೊಳಿಸಲು ಪ್ರಯತ್ನಿಸಿದಾಗ ನಾವು ಅದಕ್ಕೆ ತಕ್ಕಂತೆ ವ್ಯಕ್ತಿಗಳಾಗಿ ಹೋದೆವು ಆದರೆ ನಮಗೆ ಅದ್ಭುತ ಆಶ್ಚರ್ಯ ಕಾದಿತ್ತು ನಮ್ಮ ಆಲೋಚನೆಗಳು ಎಲ್ಲಾ ತಪ್ಪಾಗಿದ್ದವು ಯಾಕೆಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕ್ರಿಶ್ಚಿಯನ್ ಧರ್ಮದ ದೌರ್ಬಲ್ಯ ಮತ್ತು ಮೂರ್ಖತನವನ್ನು ಅರಿತುಕೊಂಡಿದ್ದರಿಂದ ಕಾರ್ಯಾಲೋಚನೆ ಸಭೆ ಕರೆಯಲಾಯಿತು ಮತ್ತು ಅವರು ನಿಜವಾಗಿ ನಮ್ಮ ಧರ್ಮವನ್ನು ನಮ್ಮಿಂದ ಕೇಳಲು ಮತ್ತು ಉತ್ತಮ ಧರ್ಮ ಯಾವುದು ಎಂದು ತಿಳಿಯಲು ಬಯಸುತ್ತಾರೆ ಬೌದ್ಧ ಧರ್ಮವನ್ನು ಅದರ ಬೋಧನೆಗಳನ್ನು ಪ್ರಚಾರ ಮಾಡಲು ಅಮೆರಿಕಕ್ಕಿಂತ ಉತ್ತಮ ಸ್ಥಳವಿಲ್ಲ ಕ್ರಿಶ್ಚಿಯಾನಿಟಿಯು ಅಮೇರಿಕಾದಲ್ಲಿ ಸಮಾಜದ ಅಲಂಕಾರವಾಗಿದೆ ಇದನ್ನು ಕೆಲವೇ ಕೆಲವರು ಆಳವಾಗಿ ನಂಬುತ್ತಾರೆ ಬಹುಪಾಲು ಕ್ರಿಶ್ಚಿಯನರು ಕುಡಿಯುತ್ತಾರೆ ಮತ್ತು ವಿವಿಧ ಘೋರ ಪಾಪಗಳನ್ನು ಮಾಡುತ್ತಾರೆ ಮತ್ತು ತುಂಬಾ ವಿಘಟಿತ ಜೀವನವನ್ನು ನಡೆಸುತ್ತಾರೆ ಆದರೂ ಇದು ಬಹಳ ಸಾಮಾನ್ಯ ನಂಬಿಕೆಯಾಗಿದೆ ಮತ್ತು ಸಾಮಾಜಿಕ ಅಲಂಕರಣವಾಗಿ ಕಾರ್ಯನಿರ್ವಹಿಸುತ್ತದೆ ಅದರ ಶಕ್ತಿಯ ಕೊರತೆಯು ಅವರ ದೌರ್ಬಲ್ಯವನ್ನು ಸಾಬೀತುಪಡಿಸುತ್ತದೆ ಸಭೆಗಳು ಕ್ರಿಶ್ಚಿಯನ್ ಧರ್ಮದ ಮೇಲೆ ಬೌದ್ಧ ಧರ್ಮದ ಶ್ರೇಷ್ಠತೆಯನ್ನು ತೋರಿಸಿದವು ಮತ್ತು ಸಭೆಯನ್ನು ಕರೆಯುವ ಸಂಗತಿಯು ಅಮೇರಿಕನ್ನರು ಮತ್ತು ಇತರ ಪಾಶ್ಚಿಮಾತ್ಯ ಜನರು ಕ್ರೈಸ್ತ ಧರ್ಮದಲ್ಲಿ ತಮ್ಮ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ ಮತ್ತು ನಮ್ಮ ಉನ್ನತ ಧರ್ಮದ ಬೋಧನೆಗಳನ್ನು ಸ್ವೀಕರಿಸಲು ಸಿದ್ಧರಾಗಿದ್ದಾರೆ ಎಂದು ತೋರಿಸಿದೆ ಜಪಾನಿನ ಕ್ರೈಸ್ತರೊಬ್ಬರು ಭಾಷಣದ ಕೊನೆಯಲ್ಲಿ ಅಮೇರಿಕನ್ ಕ್ರೈಸ್ತರು ಅಂತಹ ಸಭೆಯನ್ನು ನಡೆಸುವಷ್ಟು ದೊಡ್ಡ ತಪ್ಪನ್ನು ಹೇಗೆ ಮಾಡುತ್ತಾರೆ ಮತ್ತು ಈ ಸಭೆಗಳು ಜಪಾನಿನಲ್ಲಿ ಮಾಡುವಂತೆ ಕ್ರೈಸ್ತ ಧರ್ಮವನ್ನು ಹಾನಿಗೊಳಿಸಬಹುದು ಎಂದು ಹೇಳುವುದರಲ್ಲಿ ಆಶ್ಚರ್ಯವೇನಿಲ್ಲ